ಸರ್, 2023ನ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಮತ್ತು ಈ ರಾಜ್ಯಕ್ಕೆ ಪ್ರಮುಖವಾಗಿ ನಿಮ್ಮ ತಂದೆಯವರ ಕೊಡುಗೆ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ನಾನೀಗ ತಾಲೂಕಿನ ವಿಚಾರ ಮಾತಾಡಬೇಕು ಅಂತ ಹೇಳಿದ್ರೆ, ತಾಲೂಕಲ್ಲಾಗಿರೋ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ಮತ್ತು ಜನನೂ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾವ ಊರಿಗೆ ಹೋದ್ರೂ ಪ್ರತಿ ಮನೆ ಮನೆಗೆ ಭೇಟಿ ಮಾಡಿದಾಗ ಅವರೆಲ್ಲ ಒಳ್ಳೆ ಅಭಿಪ್ರಾಯನೇ ತೋರಿಸಿದ್ದಾರೆ. ಎಲ್ಲೂ ನಮ್ಮ ಮೇಲೆ ಯಾವುದೇ ಒಂಥ ಕೆಲಸ ಕಾರ್ಯದ ವಿಚಾರದಲ್ಲಿ ಯಾವುದೇ ನೆಗೆಟಿವ್ ಆರೋಪಗಳು ಬಂದಿಲ್ಲ. ಎಲ್ಲರೂ ಹೇಳೋದು ಇಷ್ಟೇ, ನೀರಾವರಿ ಕೆಲಸಗಳು ತುಂಬ ಚೆನ್ನಾಗಾಗಿದೆ ತಾಲೂಕಿನಲ್ಲಿ, ಯಾವುದೇ ಥರದ ತೊಂದರೆಗಳಾಗಿಲ್ಲ. ಕಳೆದ ನೆನಗುದಿ ಬಿದ್ದಿದ್ದಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಅಲ್ಲದೇ KEBನಲ್ಲಿ ಮಾಡಿದ್ದೀವಿ, MUSS 5 MUSS ಹೊಸದಾಗಿ ತೊಗೊಂಡು ಮತ್ತು ಇರೋ MUSSಗಳೆಲ್ಲ ಡಬಲ್ ಸ್ಟ್ರೆಂತ್ ಮಾಡ್ಕೊಂಡಿರೋದ್ರಿಂದ ಎಲೆಕ್ಟ್ರಿಸಿಟಿ ಪವರು ಸ್ವಲ್ಪ ನಮಗೇನು ಪ್ರಾಬ್ಲಮ್ ಇತ್ತು ಅದೆಲ್ಲ ಸೆಪ್ರೇಟ್ ಆಗಿದೆ. ಹಾಗಾಗಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ರೈತಾಪಿ ವರ್ಗದ ಜನ, ಅಲ್ಲಿ ನಮಗೆ ಮೇಜರ್ ಬೇಕಾಗಿದ್ದು ನೀರು ಮತ್ತು ವಿದ್ಯುತ್ ಶಕ್ತಿ. ನಮಗೆ ಮೂಲಭೂತ ಸೌಕರ್ಯದಲ್ಲಿ ಇವೆರಡು ಅತ್ಯವಶ್ಯಕತೆ ಇತ್ತು ರೈತರಿಗೆ. ಆ ಎರಡೂ ನಾವು ಸಕ್ಸಸ್ಫುಲ್ಲಾಗಿ ಈ ಭಾಗದ ಜನತೆಗೆ ತೀರಿಸಿದ್ದೀವಿ ಅನ್ನೋವಂಥ ಒಂದು ಅಭಿಪ್ರಾಯ ಜನದಲ್ಲಿದೆ. ವಿಷಯಗಳು ಕಾನೂನು ಪರವಾಗಿ ಏನಾದರೂ ಸಂಕಷ್ಟ ಬಂದಾಗ ರಾಜ್ಯಕ್ಕೆ ಮತ್ತು ಆಡಳಿತ ಪಕ್ಷಕ್ಕೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿ ಅವರಿಗೆ 5 ವರ್ಷ ಏನು ಕಾಲಾವಧಿ ಚಿಕ್ಕನಾಯಕನಹಳ್ಳಿ ಜನ ಕೊಟ್ಟಿದ್ರು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿ ಹೊರಹೊಮ್ಮಿದ್ದಾರೆ ಮತ್ತು ಆ ನಂಬಿಕೆ ಜನಗಳಲ್ಲೂ ಮೂಡಿಬರ್ತಾ ಇದೆ. ಇನ್ನೊಂದು ಅವಕಾಶ ಡೆಫಿನೆಟ್ಟಾಗಿ ಚಿಕ್ಕನಾಯಕನಹಳ್ಳಿ ಜನ ನಮಗೆ ನೀಡ್ತಾರೆ ಭರವಸೆ ನಮಗಿದೆ. ಕಳೆದ ಬಾರಿ ಅಂತ ಇಲ್ಲಿ ನಿಮ್ಮ ಜೊತೆಯಲ್ಲಿದ್ದಂಥ ಮುಖಂಡರುಗಳು, ಹಲವಾರು ಜನ ಸಮುದಾಯದ ಮುಖಂಡರುಗಳು ಹೊರಗಡೆ ಹೋಗಿದ್ದಾರೆ, ಅದರಿಂದ ನಿಮಗೊಂದು ನಷ್ಟ ಆಗ್ಬೋದಾ ಸರ್? ಯಾವ ಥರ ಇದು ಮಾಡ್ಕೊತೀರಾ? ನಮಗೇನು ಯಾವ ಭಾಗದಲ್ಲೂ ಆ ಥರ ಆಗ್ತಾಯಿಲ್ಲ. ಯಾಕೆಂದರೆ ನಮಗೆ ಸಂಘಟನಾತ್ಮಕ ಬಲ ಇದ್ದಿದ್ದಂಥ ನಾವು ಪಕ್ಷ ಇದು, ಮತ್ತು ಅಲ್ಲದೇ ನಮಗೆ ನಮ್ಮದೇ ಆದಂಥ ಕಾರ್ಯಕರ್ತರಿದ್ದರು. ಸೊ ಈಗ ಯಾರೋ ಒಬ್ಬರು ಇಬ್ಬರು ಹೋಗ್ತಾರೆ ಅಂತ ಹೇಳೋದಕ್ಕೆ ನಾವು ಪಕ್ಷ ಆಗಲಿ ನಾವಾಗಲಿ ಕುಂಠಿತ ಆಗಲ್ಲ. ನಮಗೆ ಬೇರೆ ಕಾರ್ಯಕರ್ತರಿದ್ದಾರೆ, ಅವ್ರು ಮಾಡ್ತಾರೆ. ಯಾವ ಭಾಗದಲ್ಲೂ ನಮಗೆ ಲೀಡರ್ಶಿಪ್ ಕೊರತೆ ಈಗ ಕಾಣಿಸ್ತಾ ಇಲ್ಲ. ನಾವು ಈಗ ಬೇರೆ ಪಕ್ಷದಲ್ಲಿ ಸೇರ್ಕೊಂಡು ಅವ್ರು ಲೀಡಾಗಿ ಬರ್ಕೊಂಡು ಅಲ್ಲಿ ದೊಡ್ಡರಾಗ್ತಿದ್ದಾರೆ ಹೊರತು ಇಲ್ಲಿ ನಮ್ಮಲ್ಲಿದ್ದ ಯಾವ ಲೀಡರ್ಸ್ಗಳೂ ನಮಗೇನು ತೊಂದರೆ ಅನ್ನಿಸ್ತಿಲ್ಲ. ಎಲ್ಲ ಭಾಗದಲ್ಲೂ ನಮಗೆ ನಮ್ಮದೇ ಆದಂಥ ಕೆಡೇರಿದೆ, ನಮ್ಮದೇ ಆದಂಥ ಕಾರ್ಯಕರ್ತರ ಪಡೆ ಇದೆ. ನಾವು ಯಶಸ್ವಿಯಾಗಿ ಚುನಾವಣೆ ಎದುರಿಸ್ತಾ ಇದ್ದೀವಿ. ಆದರೂ BJP ಸರ್ಕಾರದಲ್ಲಿ ಉನ್ನತ ಮಟ್ಟದ ಹುದ್ದೆ ಏನಾದರೂ ಇವರ ಏನು ಇವರ ಅರ್ಹತೆಗೆ ಏನಾದರೂ ದೊರಕ್ಬೋದಾ? ಯಾಕಂದ್ರೆ ಅರ್ಹತೆ ನೋಡಕ್ ಕೊಟ್ಟಿದಾರಲ್ಲ, ಮೈನರ್ ಇರಿಗೇಷನ್ ಮಿನಿಸ್ಟರ್ ಆಗಿದ್ರು. ಅಲ್ಲ, ಈ ಬಾರಿಯ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ತಂದೆಯವರ ಅದೆಲ್ಲ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಅದರೆಲ್ಲ ಮಾತಾಡೋದು ದೊಡ್ಡ ಮನುಷ್ಯ ನಾನು ಅಲ್ಲ. ಮಾತಾಡಲೂಬಾರ್ದು, ಚುನಾವಣೆ ಮುಂದಿದೆ, ಚುನಾವಣೆ ಆಗಬೇಕು. ಚುನಾವಣೆ ನಂತರ ಏನೇನು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಬೆಂಬಲ ಸಿಕ್ಕಿರುತ್ತೆ ಅದ್ರ ಮೇಲೆ ಆಡಳಿತ ಪಕ್ಷ ಆಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ಅವರದ್ರ ಡಿಸಿಷನ್ ತಗೊಳ್ತಾರೆ. ಅದಕ್ಕೆ ನಾವು ಮನ್ನಣೆ ಕೊಡ್ತೀವಿ. ನೀವು ಕೆಲಸ ಮಾಡಿದ್ರೆ ನಾವು ನಿಮಗೆ ವೋಟ್ ಕೊಟ್ಟು ಋಣ ತೀರಿಸ್ಕೊಳ್ತೀವಿ ಅಂತ ಭಾವನೆನ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ನಮಗೇನು ಈ ಸಲ ಎಲೆಕ್ಷನ್ ತುಂಬ ಕಷ್ಟ ಆಗಿದೆ ಅಂತ ಅನ್ಸಲ್ಲ. ಈ ಸಲ ನಾವು ನಮಗೇನು ಮಾಮೂಲಿ ಇತ್ತು ಅದಕ್ಕಿಂತ ತುಂಬ ಹೆಚ್ಚು ಓಟ್ ತೊಗೊಂಡೇ ವಿಜಯಶಾಲಿಯಾಗಿ ಹೊರಹೊಮ್ಮತೀವಿ ಈ ಸಲ. ಮತ್ತು ರಾಜ್ಯದಲ್ಲೂ ಅಷ್ಟೇ, ಅವರು ಲಾ ಮಿನಿಸ್ಟರ್ ಆಗಿ ಮತ್ತು ಸಣ್ಣ ನೀರಾವರಿ ಮಂತ್ರಿಗಳಾಗಿ ಅತಿ ಹೆಚ್ಚು ಕೆಲಸಗಳನ್ನ ಮಾಡಿದ್ದಾರೆ. ನೀವು ಮಂಗಳೂರು ಭಾಗದಲ್ಲಿ ಹೋದ ಕಿಂಡಿ ಅಣೆಕಟ್ಟಿಂದ ಹಿಡಿದ್ಬಿಟ್ಟು ನಮ್ಮ ಚಿಕ್ಕನಾಯಕನಹಳ್ಳಿಗೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದಂಥ 126 ಕೆರೆಗಳಿಗೇನು ಪೈಪ್ಲೈನ್ ಮೂಲಕ ಏತ ನೀರಾವರಿ ಮಾಡಿದ್ರು. ಇವೆಲ್ಲ ಜನಕ್ಕೆ ಮತ್ತು ತಾಲೂಕಿನ ಜನಕ್ಕೆ ಮತ್ತು ತುಮಕೂರು ಜಿಲ್ಲೆ ಸಿಟ್ಟೂರಿಗೆ ಮಾಡಿದ್ರು, ಮತ್ತು ಬುಗುಡ್ನಳ್ಳಿಗೆ ಇದಕ್ಕೆ ಮಾಡಿದ್ರು, ತುಮಕೂರು ರೂರಲ್ ತಾಲೂಕಿಗೆ ಮಾಡಿದ್ರು. ಹಾಗಾಗಿ ಎಲ್ಲ ಕಡೆ ಒಳ್ಳೆ ಅಭಿಪ್ರಾಯ ಇದೆ, ಎಲ್ಲ ಒಳ್ಳೆ ಕೆಲಸಗಾರ ಅಂತ ಬಿಂಬಿತರಾಗಿದ್ದಾರೆ. ಮತ್ತು ನೀವು ನೋಡಿದ್ರ ಸೆಷನ್ ಈ ಬಾರಿ ನೀವು ಜಯಭೇರಿ ಬರ್ತೀವಿ ಅನ್ನೋ ಇದೆ ವಿಶ್ವಾಸ ಇದೆ, ಡೌಟೇ ಇಲ್ಲ ಅದರಲ್ಲಿ. ನಮ್ಮತ್ತೆ ಜನನ ಇದೂ ಅದೇ ಇದೆ, ಅಭಿಪ್ರಾಯನೂ ಅದೇ ಇದೆ. ಈ ಸಲ ಇನ್ನೊಂದು ಅವಕಾಶ ಕೊಡಲೇಬೇಕು. ಯಾಕೆಂದರೆ 5 ವರ್ಷ ವೋಟ್ ಹಾಕಿದ್ದಕ್ಕೆ ಮಾಧುಸ್ವಾಮಿ ಅವರು ನಮಗೆ ನೀರಾವರಿ ಕೊಟ್ಟು, ವಿದ್ಯುತ್ ಶಕ್ತಿ ಕೊಟ್ಟು, ರೋಡ್ಗಳು ಮಾಡಿಕೊಟ್ಟು, ನಮಗೆ ಮೂಲಭೂತ ಸೌಕರ್ಯಗಳು ಮಾಡಿಕೊಟ್ಟು, ತಾಲೂಕು ಆಫೀಸಲ್ಲಿ ಯಾವುದೇ ಕೆಲಸ ಇರೋ ಅದನ್ನೆಲ್ಲ ಮಾಡಿಕೊಟ್ಟು, KSRTC ಬಸ್ ಡಿಪೋ ತಂದರು, ತಾಲೂಕು ಆಫೀಸ್ ತಂದರು, ಹಾಸ್ಪಿಟಲ್ ತಂದರು, ಮತ್ತು ITI ಕಾಲೇಜ್ಗಳು ತಂದರು, ಮತ್ತು 6-7 ಮುರಾರ್ಜಿ ಸ್ಕೂಲ್ಗಳು ತಂದರು. ಹಾಗಾಗಿ ಅವ್ರ ಋಣ ತೀರಿಸಿದ್ದೀವಿ ಅಂತ ಜನಗಳಿವೆ. ಸೊ ಈಗ ನಮ್ಮ ಋಣ ಅವ್ರ ಮೇಲಿದೆ, ಅದನ್ನು ತೀರಿಸ್ತೀವಿ ಅಂತ ಅವರೇ ಮಾತಾಡ್ತಾ ಇರೋದ್ರಿಂದ ನಮ್ಮ ಚಿಕ್ಕನಾಯಕನಹಳ್ಳಿ ಜನ ನಾಡಿ ಮಿಟ್ಟ ನಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿಂದಲ್ಲ 40 ವರ್ಷದಿಂದ ನಮ್ಮ ಅಪ್ಪಾಜಿ ರಾಜಕೀಯ ಮಾಡ್ಕೊಂಬಂದಿರೋದು, ಹಾಗಾಗಿ ಅವ್ರನ್ನೆಲ್ಲ ಚೆನ್ನಾಗಿ ಅರ್ತಿದ್ದಾರೆ. ಅಲ್ಲಿ ಇಲ್ಲಿ ಕೆಲವೊಂದು ಡಿಸ್ಪ್ಯೂಟ್ಗಳು ಇರ್ತವೆ, ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಜನ ಬೇಜಾರಾಗಿರ್ತಾರೆ, ಬಟ್ ಅದನ್ನೆಲ್ಲ ನಾವು ಯಶಸ್ವಿಯಾಗಿ ಎದುರಿಸ್ಕೊಂಡು ಚುನಾವಣೆಯಲ್ಲಿ ಯಾವುದೇ ಥರದ ತೊಂದರೆ ಅನುಭವಿಸ್ತಾರೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ.